IAS 강가와이니 ಇಂದು ಅರ್ಥವ್ಯವಸ್ಥೆಗೆ ಸಂಬಂಧಿಸಿದಂತ ಒಂದು ಟಾಪಿಕ್ ಅಂತ ಹೇಳೋಣ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಬಹು ದೊಡ್ಡ ಮೊತ್ತದ ಒಂದು ಪ್ರಾಜೆಕ್ಟ್ಗಳನ್ನು ಘೋಷಣೆ ಮಾಡಿದೆ. ಅಂದರೆ ಭಾರತದಲ್ಲಿ 5 ಟ್ರಿಲಿಯನ್ ಅರ್ಥವ್ಯವಸ್ಥೆಯನ್ನು ಮಾಡಲಿಕ್ಕೆ ಏನ್ ಮಾಡಬೇಕು ನೋಡಿ. 2025 ವೇಳೆಗೆ ಭಾರತ ಒಂದು 5 ಟ್ರಿಲಿಯನ್ ಅರ್ಥವ್ಯವಸ್ಥೆಯಾಗಿ ಹೊರಹೊಮ್ಮಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಒಂದು ಸಂಕಲ್ಪ. ಇಲ್ಲಿ ನಾವು ನೋಡಬೇಕಾಗಿರೋದು ಆ 5 ಟ್ರಿಲಿಯನ್ ಇಕಾನಮಿ ಮಾಡಲಿಕ್ಕೆ ಅಥವಾ ಅರ್ಥವ್ಯವಸ್ಥೆಯನ್ನು ಮಾಡಲಿಕ್ಕೆ ಬೇಕಾದಂತಹ ಬಂಡವಾಳ ವೆಚ್ಚ, ಬಂಡವಾಳ ಹೂಡಿಕೆ ಯಾವುದು ಅನ್ನೋದು 2025 ಒಳಗಡೆ ಆ ಗುರಿಯನ್ನು ನಾವು ತಲುಪಬೇಕು. ಸುಮಾರು 102 ಲಕ್ಷ ಕೋಟಿ ರೂಗಳ ಹೂಡಿಕೆಯನ್ನು ಇನ್ನು 5 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಮಾಡಲಿದೆ. ಆ ಇಷ್ಟು ಬೃಹತ್ ಮೊತ್ತದ ಹೂಡಿಕೆ 18 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆಗಬಹುದು. ಅದೇ ರೀತಿ ಇನ್ನು ಮುಂದೆ ಉಳಿದ ರಾಜ್ಯಗಳು ಅದಕ್ಕೆ ಸೇರ್ಪಡೆ ಆಗ್ಬಹುದು, ಹೊಸದಾಗಿ ಸೇರ್ಪಡೆ ಆಗ್ಬಹುದು. ಅದಕ್ಕೆ 3 ಲಕ್ಷ ಕೋಟಿ ಹೆಚ್ಚಿನ ಬಂಡವಾಳ ಹೂಡಿಕೆಯನ್ನು ಈಗಾಗಲೇ ನಿಗದಿ ಮಾಡಲಾಗಿದೆ. ಹಾಗಾದರೆ ಈ ಬಂಡವಾಳ ಹೂಡಿಕೆಗೆ ಯಾವ ಒಂದು ಪ್ರಾಜೆಕ್ಟ್ ಅಂತ ಕರೀತಾರೆ? NIP ಅಂತ ಕರೀತಾರೆ. ಅಂದ್ರೆ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ ಲೈನ್. ಅಂದ್ರೆ ಈಗಾಗಲೇ ಆ ಬಂಡವಾಳ ಹೂಡಿಕೆಯ ಹಂತದಲ್ಲಿರುವಂತಹ ಅಂಶಗಳು, ಅಂದ್ರೆ ರಾಷ್ಟ್ರೀಯ ಮೂಲಸೌಕರ್ಯ ಸಿದ್ಧತೆ ಇರುವಂತಹ ಅಂಶವನ್ನು ನಾವು ಹೇಳಬಹುದು. ಈ ಇಷ್ಟು ಬೃಹತ್ ಮೊತ್ತದ ಬಂಡವಾಳವನ್ನ ಯಾವ್ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಇಂಧನದಲ್ಲಿ 24%, ರಸ್ತೆಗಳು ಅಂದ್ರೆ ಹೈವೇಸ್ 19%, ನಗರಾಭಿವೃದ್ಧಿ ಅರ್ಬನ್ ಡೆವಲಪ್ಮೆಂಟ್ 13%, ಉಳಿದ ಇದರಲ್ಲಿ ಹಂಚಿಕೆ ಆಗಿದೆ. ನೋಡಿ, 1991 ನಂತರ LPG ಪಾಲಿಸಿ ನಂತರ ಯಾವುದೋ ಒಂದು ಕ್ಷೇತ್ರ ಇನ್ನೂ ಸರಿಯಾಗಿ ಸುಧಾರಣೆ ಕಾಣದೇ ಇರುವಂತಹ ಕ್ಷೇತ್ರವೆಂದರೆ ಅದು ಇಂಧನ, ಎನರ್ಜಿ ಸೆಕ್ಟರ್. ಅದು ಇನ್ನೂ ಸಹ ಸರಿಯಾಗಿ ಸೆಟ್ಲ್ ಆಗಿದೆ, ಅಭಿವೃದ್ಧಿಯನ್ನು ಪೂರ್ಣ ಪ್ರಮಾಣದಲ್ಲಿ ಕಂಡಿಲ್ಲ ಅಂತ ಹೇಳಬಹುದು. ಇನ್ನು ಈ 102 ಲಕ್ಷ ಕೋಟಿಯನ್ನು ಹೊಸದಾಗಿ ಅನುಷ್ಠಾನ ಮಾಡ್ತಾ ಇದ್ದೀವಿಯೋ ಅನ್ನುವಂಥ ಒಂದು ಪ್ರಶ್ನೆ. ಹಾಗೇನಿಲ್ಲ, ಅದರ 42% ಈಗಾಗಲೇ ಅನುಷ್ಠಾನದ ಹಂತದಲ್ಲಿದೆ. ಇನ್ನು ಹೊಸದಾಗಿ 32% ಯೋಜನಾ ಸಿದ್ಧತೆಯ ಹಂತದಲ್ಲಿದೆ. ಸೊ ಹೀಗಾಗಿ ಎರಡನ್ನೂ ಸೇರಿ ಈ ಬೃಹತ್ ಮೊತ್ತದ ಬಂಡವಾಳ ಹೂಡಿಕೆಯನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ನೋಡಿ, ಈ ಬಂಡವಾಳ ಹೂಡಿಕೆಯಲ್ಲಿ ಬಂಡವಾಳ ಹೂಡಿಕೆಯ ಹೊಂದಾಣಿಕೆಯ ರೂಪಗಳು ಯಾವ್ಯಾವ? PPP ಅಂತ ಕರೀತಾರೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಅಂದ್ರೆ ಖಾಸಗಿ ಮತ್ತು ಸಾರ್ವಜನಿಕ ಸಹೋದ್ಯೋಗ ಅಥವಾ ಸಹಭಾಗಿತ್ವ ಅನ್ನುವಂಥ ಅಂಶ. ಆಮೇಲೆ EPC, ಎಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್. ನೆಕ್ಸ್ಟ್ BOT, ಬಿಲ್ಡ್ ಓನ್ ಟ್ರಾನ್ಸ್ಫರ್. ಅದೇ ತರ ಬೋಲ್ಟ್, BOLT, ಬಿಲ್ಡ್ ಓನ್ ಲೀಸ್ ಅಂಡ್ ಟ್ರಾನ್ಸ್ಫರ್. ಈ ಎಲ್ಲ ಅಂಶಗಳು ಅಂದ್ರೆ ಬಂಡವಾಳ ಹೂಡಿಕೆಯ ವಿನ್ಯಾಸಗಳು, ಇದರ ಮೂಲಕ ಇಂತಹ ಬೃಹತ್ ಮೊತ್ತದ ಬಂಡವಾಳ ಹೂಡಿಕೆಯನ್ನು ಹೂಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಟಾಪಿಕ್ ಕೇವಲ ಈ ಪೂರ್ವಭಾವಿ ಪ್ರಶ್ನೆಗಳಿಗೆ ಮಾತ್ರ ಅಲ್ಲ, ಮುಂದೆ ಬರುವಂತಹ PSI ಪರೀಕ್ಷೆಗೂ ಇದೊಂದು ಮೇನ್ ಪ್ರಬಂಧದ ಟಾಪಿಕ್. ಭಾರತ 5 ಟ್ರಿಲಿಯನ್ ಅರ್ಥವ್ಯವಸ್ಥೆ ಹೇಗೆ ಮತ್ತು ಅದರ ವಿನ್ಯಾಸಗಳು ಇರೋದನ್ನು ಬರಬಹುದು. ಸೊ ಹೀಗೆ ನಾವು ಈ 5 ಟ್ರಿಲಿಯನ್ ಇಕಾನಮಿಯ ಬೃಹತ್ ಮೊತ್ತದ ಬಂಡವಾಳ ಹೂಡಿಕೆಯನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ವಿದೇಶಿ ಬಂಡವಾಳವೂ ಬರಬಹುದು. ಹಾಗಾದ್ರೆ ಇದರ ಮುಖ್ಯ ಗುರಿಗಳೇನು? ಉದ್ಯೋಗ ನಿರ್ಮಾಣ, ವಾಣಿಜ್ಯ ಸುಗಮತೆ ಮತ್ತು ಆರ್ಥಿಕ ಪ್ರಗತಿಯಲ್ಲಿ ಏರಿಕೆ, ಈ 3 ಮುಖ್ಯ ಉದ್ದೇಶಗಳನ್ನ ಈ ಪ್ರಾಜೆಕ್ಟ್ ಹೊಂದಿದೆ ಅಂತ ಹೇಳಬಹುದು.